ನಮಸ್ಕಾರ, ನನ್ನ ಹೆಸರು ಪ್ರದೀಪ್ ಚಂದ್ರನ್. ನಾನು ಇಂದಿನ ಮಾತನಾಡುತ್ತಿರುವ ವಿಷಯವೇನೆಂದರೆ ಬೀದರ್ ಜಿಲ್ಲೆಯ ನಗರದ ಬಗ್ಗೆ ಹಾಗೂ ಪ್ರವಾಸೋದ್ಯಮದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಕರ್ನಾಟಕ ರಾಜ್ಯದ ಒಂದು ನಗರ ಬೀದರ್ ಕರ್ನಾಟಕ ರಾಜ್ಯ ಈಶಾನ್ಯ ಡೆಕ್ಕನ್ ಪ್ರಸ್ತುತ ಭೂಮಿಯಲ್ಲಿದೆ. ಜಿಲ್ಲಾ ಕೇಂದ್ರವಾದ ಬೀದರ್ ತನ್ನ ಭೌಗೋಳಿಕ ಗಡಿಯನ್ನು ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿದೆ ಮತ್ತು ಬೀದರ್ ಕರ್ನಾಟಕ ರಾಜ್ಯದ ಮುಕುಟ ಎಂದು ಕರೆಯಲ್ಪಡುತ್ತದೆ. ಬೀದರ್ ನಗರದ ತನ್ನ ಬಿದಿರಿ ಕರಕುಶಲಗಳೊಂದಿಗೆ ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಗಿದೆ. ಮಾಂಜರಾ ನದಿ ಬೀದರ್ ಜಿಲ್ಲೆಗೆ ಕುಡಿಯುವ ನೀರನ್ನು ಪ್ರಮುಖ ನದಿಗಳಲ್ಲಿ ಒಂದಾಗಿದೆ. ಇತ್ತೀಚೆಗೆ ಬೀದರ್ ಭಾರತದ 22ನೇ ಸ್ವಚ್ಛ ನಗರ ಮತ್ತು ಕರ್ನಾಟಕ ರಾಜ್ಯದ 5ನೇ ಸ್ವಚ್ಛ ನಗರವೆಂಬ ಸ್ಥಾನ ಪಡೆದುಕೊಂಡು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಬೀದರ್ ಕರ್ನಾಟಕ ರಾಜ್ಯದ ಉತ್ತರ ತುದಿಯಲ್ಲಿದ್ದು ಜಿಲ್ಲೆ ಬೀದರ್ ನಗರವು ಈ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿದೆ. ಭಾಲ್ಕಿ, ಹುಮ್ನಾಬಾದ್, ಬೀದರ್, ಬಸವಕಲ್ಯಾಣ ಮತ್ತು ಆವ್ರಾ ತಾಲೂಕುಗಳ 622 ಹಳ್ಳಿಗಳಲ್ಲಿ ಈ ಜಿಲ್ಲೆಗಳಿವೆ. ಬೀದರ್ ಜಿಲ್ಲೆಯು ಸಾಂಸ್ಕೃತಿಕವಾಗಿ ಕರ್ನಾಟಕದ ಅತ್ಯಂತ ಪ್ರಮುಖ ಜಿಲ್ಲೆಗಳಲ್ಲೊಂದು. ಪ್ರವಾಸೋದ್ಯಮದ ಬಗ್ಗೆ ತಿಳಿದುಕೊಳ್ಳೋಣ. ಬೀದರ್ ಬಹಮನಿ ಕಾಲದ ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿದೆ. ಬಹಮನಿ ಕಾಲದ ಶ್ರೀಮಂತ ವಾಸ್ತುಶಿಲ್ಪ ಸ್ಮಾರಕಗಳಾಗಿ ಇಂದಿಗೂ ಮಹಾನ್ ಮೊಹಮ್ಮದ್ ಗವಾನ್ ಮತ್ತು ಅರೇಬಿಕ್ ವಿಶ್ವವಿದ್ಯಾಲಯ ರಚನೆ ನಗರದ ಅಕ್ಕಪಕ್ಕಗಳಲ್ಲಿರುವ ಬೀದರ್ ಕೋಟೆ ಭಾರತದಲ್ಲಿನ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. 1432 ನಿರ್ಮಾಣಗೊಂಡಿರುವ ಬೀದರ್ ಐತಿಹಾಸಿಕ ಕೋಟೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿದೆ. ಕೋಟೆಯಲ್ಲಿ ರಂಗಿನ ಮಹಲ್, ಗಗನ್ ಮಹಲ್, ಒಂದೇ ಕುಟುಂಬದ ಮಸೀದಿ, ದಿವಾನಿಯಾಮ್, ಬೃಹತ್ ಫಿರಂಗಿಗಳು, ವಸ್ತು ಸಂಗ್ರಹಾಲಯ ಮುಂತಾದವುಗಳನ್ನು ನೋಡಬಹುದು. ಕ್ರಿಸ್ತ ಶಕ 1472 ನಿರ್ಮಾಣವಾದ ವಿಶ್ವ ಪ್ರಸಿದ್ಧವಾದ ಪ್ರಸಿದ್ಧ ಮಹಮ್ಮದ್ ಗವಾನ್ ಗ್ರಂಥಾಲಯ ಮತ್ತು ಅಧ್ಯಯನ ಕೇಂದ್ರ, ಅವಶೇಷವಾಗಿ ಉಳಿದಿರುವ ಗೋಪುರವು ದೆಹಲಿಯಲ್ಲಿರುವ ಕುತುಬ್ ಮಿನಾರ್ನಂತಿವೆ. ಚೌಬರ ಹಬ್ಸಿಕೋಟ, ದರ ಕಾರಂಜ ಜಲಾಶಯ, ಜಲಸಂಗೀತ್ ದೇವಸ್ಥಾನ, ವಿವಿಧ ಗಿಡಮೂಲಿಕೆಗಳ ದೇವಾಲಯವಂತಿರುವ ದೇವದೇವನ, ಇವು ಇತರ ಪ್ರಮುಖ ಪ್ರೇಕ್ಷಣೀಯ ಸ್ಥಳವಾಗಿವೆ. ಬೀದರ್ ಜಿಲ್ಲೆಯ ಒಂದು ಪ್ರಮುಖವಾದ ಮೋಡಿಯ ಅಂಶವೇನೆಂದರೆ ಬೀದರ್ ಜಿಲ್ಲೆಯೊಂದು ಹಳ್ಳಿಯಲ್ಲೂ ಬೆಚ್ಚಿ ಬೀಳಿಸುವಂಥ ಇತಿಹಾಸದ ಸ್ಮಾರಕಗಳು, ದಂತಕಥೆಗಳು, ಸುಂದರವಾದ ರಾಜಕುಮಾರಿಯರ ಪ್ರೇಮ ಕಥೆಗಳು, ಮರೆತು ಹೋದ ದೀರ್ಘ ಕದನಗಳ ವಿವರಗಳು, ಹಗೆತನದ ಕಥೆಗಳು ಮತ್ತು ಮಿಲಿಟರಿ ಸಾಹಸಿಗಳು ತುಂಬಿರುವುದು. ಮಧ್ಯಯುಗದ ಹಿಂದೂ ಧರ್ಮದ ಅಡೆಪಡೆಗಳನ್ನು ಮತ್ತು ಅಸ್ತಿತ್ವವನ್ನು ನಡುಗಿಸಿದ ಸಾಮಾಜಿಕ ಸುಧಾರಣಾ ಚಳವಳಿಗಳು ಕೂಡ ಬೀದರ್ ಜಿಲ್ಲೆಯ ಮುಖ್ಯ ಆಕರ್ಷಣೆಗಳ ಒಂದು. ಹೀಗೆ ಅನೇಕ ವಿಷಯಗಳು ಬೀದರ್ನಲ್ಲಿವೆ. ನೀವು ಒಂದು ಸಾರಿ ಬೀದರ್ಗೆ ಭೇಟಿ ಕೊಡಿ ಎಂದು ಹೇಳುತ್ತಾ ನನ್ನ ವಂದನೆಗಳನ್ನು ಹೇಳುತ್ತೇನೆ.